हेलो गाइस वेलकम टू माय न्यू वीडियो नानु अजित सो इवत्तु नावु तुंबा इंटरेस्टिंग आदंता ओंदु स्टोरी ना नोडक्के होरटिद्दीवि सो अदक्किंत मुंचे नीवु ओंदु दट्टवाद अरण्यदोळगे ओब्रे कार ओडिसिकोंडु होग्ता इर्तीरा सो आगे होग्बेकाद्रे कारिन इंजिन केटोगि अर्ध दारियल्लि निंतु होगुत्ते सो सुत्त नोडिद्रे यारू इरल्ल ओंदु दट्टवाद अरण्य ओंदु दट्टवाद काडु सो निमगे अल्लि नोडक्कू एनु इरल्ल ಎಲ್ಲ ಡಾರ್ಕ್ನೆಸ್ ಆಗಿರುತ್ತೆ ಪಿಚ್ ಬ್ಲ್ಯಾಕ್ ಅಲ್ಲಿ ಮುಳುಗೋಗಿರ್ತೀರ ಸೋ ಮುಂದೆ ಒಂದು ಲೇಡಿ ಅಲೋ ಅಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ ನಿಮಗೆ ಸೋ ಆ ತರ ಒಂದು ಸಂದರ್ಭದಲ್ಲಿ ನೀವು ಇದ್ರೆ ಅದನ್ನ ಹೇಗೆ ಫೇಸ್ ಮಾಡ್ತೀರಾ ಆ ಒಂದು ಒಂದು ಎಫೆಕ್ಟ್ ಹೇಗಿರುತ್ತೆ ನಿಮ್ಮ ಮೇಲೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಸೋ ಅಂತ ಒಂದು ರೋಚಕವಾದಂತ ಒಂದು ಸ್ಟೋರಿನ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದೀನಿ ಸೋ ಅದೇ ಈ ಕಾಂಜುರಿಸ್ ಬೇಸಿಕ್ ನಲ್ಲಿ ಹೊರಬಂದಂತ ಎಲ್ಲಾ ಮೂವಿಗಳನ್ನ ನೀವು ಕೂಡ ನೋಡಿರ್ತೀರಾ ಸೋ ಅದೇ ತರ ಕೊನೆಯದಾಗಿ 2018 ರಲ್ಲಿ ಬಂದಂತ ನನ್ ಸೋ ಈ ಮೂವಿಯ ಒಂದು ರಿಯಲ್ ಸ್ಟೋರಿನ ಇವತ್ತು ನಾವು ತಿಳ್ಕೊಳ್ಳೋಣ ಗೈಸ್ ದ ನನ್ ಸೋ ಈ ಒಂದು ಕತೆ ಎಷ್ಟು ನಿಜವಾಗಿ ತುಂಬಾ ಹಾರರ್ ಆಗಿದೆ ಅಂದ್ರೆ ಮೈ ಎಲ್ಲ ನರಳಿಸುವಂತ ಒಂದು ಕತೆ ಆಗಿರುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸೋ ಸ್ಟೋರಿ ಮುಗಿಯೋದ್ರೊಳಗೆ ನೀವು ದೆವ್ವ ಇದೆ ಅಂತ ನಂಬುವಂತ ಒಂದು ಕತೆ ಆಗಿರುತ್ತೆ ಇದು ಸೋ ರಿಯಲ್ ಆಗಿ ಒಂದು ಸ್ಟೋರಿ ಒಳಗೆ ಹೋಗಲ್ವಾ ಸೋ ಈ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1850s ಆ ಒಂದು ವರ್ಷಗಳಲ್ಲಿ ಇಂಗ್ಲೆಂಡಿನ ಬಾರ್ಲಿ ಅನ್ನೋ ಒಂದು ಸ್ಥಳದಲ್ಲಿ ಒಂದು ಚರ್ಚ್ ಇರುತ್ತೆ ಆ ಚರ್ಚ್ ನಲ್ಲಿ ಒಂದು ಫಾದರ್ ಇರ್ತಾರೆ ಸೋ ಆ ಫಾದರ್ಗೆ ಒಂದು ಸಪರೇಟ್ ಆದಂತ ಒಂದು ಫಾರ್ಮ್ ಹೌಸ್ ನ ಕೊಟ್ಟಿರ್ತಾರೆ ಆ ಊರಿನಲ್ಲಿ ಸೊ ಆ ಊರಿನ ಜನರು ಆ ಫಾದರ್ನ ತುಂಬಾನೇ ಬಿಲೀವ್ ಮಾಡ್ತಾ ಇರ್ತಾರೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಒಂದು ದಿನ ಆ ಫಾದರ್ ಹೇಳ್ತಾ ಇರ್ತಾರೆ ಊರಿನವರಲ್ಲಿ ನನ್ನ ಫಾರ್ಮ್ ಹೌಸ್ ನಲ್ಲಿ ಏನೋ ಇದೆ ಏನೋ ಒಂದು ತುಂಬಾ ಆಘಾತಕಾರಿ ಘಟನೆಗಳೆಲ್ಲ ನಡೀತಾನೆ ಇದೆ ಸೊ ನನಗೆ ಅಲ್ಲಿ ಇರಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳ್ತಾರೆ ಸೊ ಇದ್ರೆ ಊರಿನವರು ಯಾರು ಕೂಡ ನಂಬಲ್ಲ ಸೊ ಒಂದು ದಿನ ಇದ್ದಕ್ಕಿದ್ದಂತೆ ಆ ಫಾರ್ಮ್ ಹೌಸ್ ಸುಟ್ಟು ಕರಕಲಾಗುತ್ತೆ ಸಡನ್ ಆಗಿ ಬೆಂಕಿ ಹತ್ಕೊಂಡು ಕರಕಲಾಗಿ ಹೋಗುತ್ತೆ ಸೊ ಇದನ್ನು ನೋಡಿದಂತ ಫಾದರ್ ಇನ್ನು ಇಲ್ಲಿ ಇದ್ರೆ ನನ್ನ ಪ್ರಾಣಕ್ಕೆ ಅಪಾಯಕಾರಿ ಅಂತ ಹೇಳ್ಬಿಟ್ಟು ಆ ಊರಿನವರ ಮಾತು ಯಾರ ಮಾತು ಕೇಳದೆ ಅಲ್ಲಿಂದ ಹೊರಟು ಹೋಗ್ತಾರೆ ಗೊತ್ತಿಲ್ಲದ ಜಾಗಕ್ಕೆ ಸೊ ಇದಾದ ನಂತರ ಆ ಊರಿನವರೆಲ್ಲ ಡಿಸೈಡ್ ಮಾಡಿ ಅಲ್ಲಿಗೆ ಒಂದು ಫಾದರ್ನ ಹೊಸದಾಗಿ ಕರೆಸ್ತಾರೆ ಸೊ ಆ ಫಾದರ್ ಬರುವಾಗ ತನ್ನ ಹೆಂಡತಿ 8 ಮಕ್ಕಳ ಜೊತೆ ಬರ್ತಾರೆ ಸೊ ಆ ಒಂದು ಆ ಒಂದು ಸುಟ್ಟು ಕರಕಲಾದಂತ ಒಂದು ಮನೆಯನ್ನೇ ರೀಬಿಲ್ಡ್ ಮಾಡಿ ಈ ಫಾದರ್ಗೆ ಕೊಡ್ತಾರೆ ಸೊ ಈ ಫಾದರ್ ಒಳಗೆ ಹೋಗ್ತಾನೆ ಆ ಮನೆ ಒಳಗೆ ತುಂಬಾ ವಿಷಯಗಳನ್ನು ಕಂಡುಹಿಡಿತಾರೆ ಸೊ ಇಲ್ಲಿ ಏನೋ ಒಂದು ವಿಷಯ ಇದೆ ಅನ್ನೋದು ಅವರಿಗೆ ಅರಿವಾಗುತ್ತೆ ಸೊ ಇದೆಲ್ಲ ಆದ ನಂತರ ಆ ಫಾದರ್ ಮಲ್ಕೊಂಡಿರ್ತಾರೆ ಒಂದಿನ ಸೊ ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿಯಲ್ಲಿ ಮಲ್ಕೊಂಡಿರ್ತಾರೆ ಸೊ ಬೇಸ್ಮೆಂಟ್ ಅಲ್ಲಿ ಒಂಥರ ಅಲೋ ಅಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ ಅವರ ಬಾಗಿಲನ್ನು ತಟ್ಟುವಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ ಸೊ ಯಾರೋ ತಲೆ ಇಲ್ಲದಾಗಿ ನಡೆದುಕೊಂಡು ಹೋಗುವಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ ಅಂಡ್ ಅಲ್ಲಿನ ಒಂದು ಬೇಸ್ಮೆಂಟ್ ಅಲ್ಲಿ ತುಂಬಾನೇ ಒಂದು ದುರ್ವಾಸನೆ ಬರುವಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ ಸೊ ಅದೇ ನೈಟ್ ಏನಾಗುತ್ತೆ ಅಂದ್ರೆ ಅಲ್ಲಿನ ಒಂದು ಫಾದರ್ ಮಲಗಿರ್ಬೇಕಾದ್ರೆ ಒಂದು ಹುಡುಗಿಯನ್ನು ಒಂದು 5-6 ಜನ ಬೆರೆಸ್ಕೊಂಡು ಹೋಗುವಂತ ಒಂದು ಸೌಂಡ್ ಕೇಳ್ತಾ ಇರುತ್ತೆ ಫಾದರ್ಗೆ ಸೊ ಇದೆಲ್ಲ ಆದ ನಂತರ ಅವರು ನಿದ್ದೆಯಲ್ಲಿ ಇದೆಲ್ಲ ಆಗ್ತಾ ಇರಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಆ ಹುಡುಗಿ ಇವರ ಮನೆ ಹತ್ರ ಬಂದು ನಿಜವಾಗಿ ಬಾಗಿಲನ್ನು ತಟ್ತಾರೆ ಸೊ ಈ ಫಾದರ್ ಫಸ್ಟ್ ತಟ್ಟುವಾಗ ತೆಗೆಯೋಕೆ ಹಿಂಜರಿತಾರೆ ತದನಂತರ ತಟ್ಕೊಂಡೇ ಇರ್ಬೇಕಾದ್ರೆ ಈ ಫಾದರ್ ಕೂಡ ಅದನ್ನು ತೆಗಿತಾರೆ ಸೊ ತೆಗೆದ ನಂತರ ಅಲ್ಲಿ ಒಂದು ನನ್ ಬಂದು ನಿಂತಿರ್ತಾಳೆ ಅವಳ ಹೆಸರೇ ಮೇರಿ ಸೊ ಈ ಹುಡುಗಿಯ ಹೆಸರು ಆ ಫಾದರ್ ತಿಳ್ಕೊಂಡ ಮೇಲೆ ನಿಜವಾಗಿ ನನ್ನೇನಾ ಈ ಒಂದು ಕಾನ್ವೆಂಟ್ ಅಲ್ಲೇ ನೀನು ನನ್ ಓದ್ತಾ ಇದ್ದೀಯಾ ನನ್ಗೆ ಅಲ್ಲೇ ಸೇವೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಹೌದು ನಾನು ಇಲ್ಲೇ ಓದ್ತಾ ಇದ್ದೀನಿ ನೀವು ಬೆಳಿಗ್ಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಓದಿ ಹೋಗಿ ಅಂತ ಹೇಳ್ತಾರೆ ಸೊ ಫಾದರು ನಂಬಿ ಅವಳನ್ನ ಒಳಗಡೆ ಬಿಡ್ತಾರೆ ಸೊ ಇದೆಲ್ಲ ನಂಬ್ಕೊಂಡು ಒಳಗಡೆ ಬಿಟ್ಟಂತ ಫಾದರ್ ಅವತ್ತು ನೈಟ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಆ ಒಂದು ಮಾರ್ನಿಂಗ್ ಆ ಕಾನ್ವೆಂಟಿಗೆ ಹೋಗಿ ಕೇಳ್ತಾರೆ ಇಲ್ಲಿ ಮೇರಿ ಅನ್ನೋದು ನನ್ ಇದ್ದಾಳ ಅಂತ ಎಲ್ಲರನ್ನು ಮುಂದೆ ಬರ ಕೇಳ್ತಾರೆ ಸೊ ಆ ಮೇರಿ ಅನ್ನೋ ಹೆಸರಲ್ಲಿದ್ದಂತ ನನ್ಗಳು ಎಲ್ಲರೂ ಕೂಡ ಮುಂದೆ ಬಂದು ನಿಲ್ತಾರೆ ಬಟ್ ಮೇರಿ ಅವತ್ತು ಬಂದಿರಲಿಲ್ಲ ಸೊ ಅಲ್ಲಿ ಕೇಳುವಾಗ ಆ ಮೇರಿ ಅನ್ನೋದು ಹೆಸರಲ್ಲಿ ಅಂತ ಒಂದು ಹುಡುಗಿ ಅಲ್ಲಿ ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಇದನ್ನು ಕೇಳಿದಂತ ಫಾದರ್ಗೆ ತುಂಬಾನೇ ಶಾಕ್ ಆಗುತ್ತೆ ಬಂದವರು ಯಾರು ನನ್ನ ಮನೆಗೆ ಅನ್ನೋದನ್ನ ಕಂಡುಹಿಡಿಯೋಕೆ ತುಂಬಾನೇ ಪರಿತಪಿಸ್ತಾರೆ ಬಟ್ ಆ ಫಾದರ್ಗೆ ಖಂಡಿತವಾಗ್ಲೂ ಆಗಲ್ಲ ಸೊ ಅಲ್ಲಿಂದ ಆ ಫಾದರ್ ತುಂಬಾನೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಅವ್ರ ಮಕ್ಕಳು ಮಂಚದಿಂದ ಹಾರೋದಾಗ್ಲಿ ಆಕಾಶದಲ್ಲಿ ತೇಲೋದಾಗ್ಲಿ ಇಂಥ ಒಂದು ಹಲವಾರು ವಿಷಯಗಳನ್ನ ಅವ್ರು ನೋಡ್ತಾರೆ ಸೊ ತುಂಬಾನೇ ಹಿಂಸೆಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ಬೇಕು ಸೊ ಇದಾದ ನಂತರ ಆ ಫಾದರ್ ಕೂಡ ಅಲ್ಲಿಂದ ಯಾರಿಗೂ ಹೇಳದೆ ಖಾಲಿ ಮಾಡಿ ಓಡೋಗ್ಬಿಡ್ತಾರೆ ಸೊ ಇದ್ರ ರಿಯಲ್ ಬೇಸ್ ಯಾವಾಗ ಇದರ ಒಂದು ರಿಯಲ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ 1850s ಅಲ್ಲಿ ಸೊ ಆ 1850s ಅಲ್ಲಿ
ಆ ಒಂದು ಮೇರಿ ಅನ್ನೋ ಒಂದು ಹುಡುಗಿ ಆ ನಿಜವಾಗಿ ಅಲ್ಲೊಂದು ಕಾನ್ವೆಂಟ್ ಅಲ್ಲಿ ಓದ್ತಾ ಇರ್ತಾಳೆ. ಸೊ ಆ ಒಂದು ಫಾರ್ಮ್ ಹೌಸ್ ಅಲ್ಲಿ ಅವಾಗಿನ ಕಾಲಕ್ಕೆ ಒಂದು ಫಾದರ್ ವಾಸವಾಗಿರ್ತಾರೆ. ಸೊ ಆ ಫಾದರ್ಗೆ ಈ ಮೇರಿ ಅನ್ನೋಳನ್ನ ಇಷ್ಟ ಆಗಿರ್ತದೆ. ಸೊ ಈ ಮೇರಿ ಅನ್ನೋಳನ್ನ ಇಷ್ಟ ಆಗಿರೋದನ್ನ ನೋಡಿ ಆ ಊರಿನವರಿಗೆ ಒಂದಿನ ಇವರು ಪ್ರೀತಿಸ್ತಾ ಇರೋದು ಗೊತ್ತಾಗುತ್ತೆ. ಸೊ ಇದೆಲ್ಲ ಗೊತ್ತಾದ ನಂತರ ಆ ಊರಿನವರು ಏನ್ ಮಾಡ್ತಾರೆ ಅಂದ್ರೆ, ಈ ನನ್ನ ಅನ್ನೋರು ಯಾವತ್ತೂ ಕೂಡ ಅವರ ಲೈಫ್ ಅಲ್ಲಿ ಮದುವೆ ಮಾಡ್ಕೋಬಾರ್ದು ಅನ್ನೋ ಒಂದು ಪ್ರಾಮಿಸ್ ನ ತಗೊಂಡೆ ನನ್ ಹೋಗಿರ್ತಾರೆ, ಫಾದರ್ ಕೂಡ ಅಷ್ಟೇ. ಬಟ್ ಇವರಿಬ್ರು ಈ ತರ ಇದ್ದಿದ್ದನ್ನ ನೋಡಿ ಆ ಊರಿನವರು ತುಂಬಾನೇ ಸಿಟ್ಟಿಗೆ ಹೇಳ್ತಾರೆ. ಸಿಟ್ಟಿಗೆದ್ದವರು, ನೀವು ನಡತೆ ಕೆಟ್ಟವರು, ನೀವು ಇಲ್ಲಿ ಇರೋದ್ರಿಂದನೇ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಅರಿತುಕೊಂಡು ಅವರು ಈ ಒಂದು ಮೇರಿಯ ಮುಂದೆನೆ ಆ ಫಾದರ್ನ ಆ ಮನೆ ಪಕ್ಕದಲ್ಲಿ ಇದ್ದಂತ ಒಂದು ಮರದಲ್ಲಿ ನೇಣಾಗ್ತಾರೆ. ಸೊ ಆ ಒಂದು ಫಾದರ್ ಜೀವಕ್ಕೆ ತುಂಬಾನೇ ಆ ಒಂದು ಕ್ಷಣದಲ್ಲಿ ತುಂಬಾನೇ ಆರ್ಭಟಿಸ್ತಾ ಸತ್ತೋಗ್ತಾರೆ. ಸೊ ಅದಾದ ನಂತರ ಮೇರಿಯನ್ನು ಏನ್ ಮಾಡ್ತಾರೆ ಅಂದ್ರೆ, ಅದೇ ಫಾರ್ಮ್ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ತಗೊಂಡೋಗಿ ಆ ಮೇರಿಯನ್ನು ಜೀವಂತವಾಗಿ ಸಮಾಧಿ ಮಾಡ್ತಾರೆ. ಜೀವಂತವಾಗಿ ಹಾಗೆ ಒಂದು ಗೋರಿ ತೋಡಿ ಅಲ್ಲೇ ಸಮಾಧಿ ಮಾಡ್ತಾರೆ. ಸೊ ಈ ಒಂದು ಆತ್ಮ ಶಾಂತಿಯಾಗದೇನೆ ಇಷ್ಟೆಲ್ಲ ಕಾರಣ ಇಷ್ಟೆಲ್ಲ ಮಾಡ್ತು ಅಂತ ಎಡ್ ಅಂಡ್ ಲೋರೆನ್ ಅವ್ರು ಕಂಡುಹಿಡ್ತಾರೆ. ಎಡ್ ಅಂಡ್ ಲೋರೆನ್ ಅವರು ಇಂಗ್ಲೆಂಡ್ ನ ಒಂದು ತುಂಬಾ ದೊಡ್ಡ ಗೋಸ್ಟ್ ಹಂಟರ್ಸ್ ಅಂತ ಹೇಳ್ಬೇಕು. ಸೊ ಇವರ ನಿಜವಾದ ಬೇಸ್ ಮೇಲೆ ತೆಗೆದಂತ ಒಂದು ಕಥೆಯನ್ನೇ ಈ ಕಂಜ್ಯೂರಿಯಸ್ ಅಂಡ್ ನನ್ ಬೇಸ್ ಮೇಲೆ ತೆಗೆದಿದ್ದಾರೆ. ಸೊ ಎಡ್ ಅಂಡ್ ಲೋರೆನ್ ಬಂದ್ಬಿಟ್ಟು 1940s ಅಲ್ಲಿ ಇದನ್ನ ಕಂಡುಹಿಡಿತಾರೆ. ಯಾಕಂದ್ರೆ ವರ್ಲ್ಡ್ ವಾರ್ ನಡೀತಾ ಇದ್ದಂತ ಸಮಯದಲ್ಲಿ ಆ ಒಂದು ಮನೆಗೆ ಹಲವಾರು ಅನುಗುಂಡಗಳು ಬಿದ್ದು ಅಲ್ಲಿನ ಒಂದು ಸಮಾಧಿ ಓಪನ್ ಆಗುತ್ತೆ. ಅವಾಗ ಎಡ್ ಅಂಡ್ ಲೋರೆನ್ ಹೋಗಿ ನೋಡುವಾಗ ಅಲ್ಲಿ ಒಂದು ಅವಶೇಷ ಮಾನವನ ಒಂದು ಎಲುಬು ಎಲ್ಲ ಇರುತ್ತೆ. ಸೊ ಅದನ್ನು ನೋಡಿದಂತ ಮೇರಿಗೆ ಗೊತ್ತಾಗುತ್ತೆ, ಇದೇ ಈ ಎಲುಬುಗಳೆಲ್ಲ ಕೂಡ ಮೇರಿಗೆ ಸೇರಿದಂತ ಒಂದು ಅವಶೇಷಗಳು ಅಂತ. ಸೊ ಇದನ್ನು ಊರಿನವರಿಗೆ ತೋರಿಸುವಾಗ ಹಲವಾರು ಜನ ನಂಬಿದ್ರು, ಹಲವಾರು ಜನ ನಂಬಿಲ್ಲ. ಸೊ ಇದಾದ ನಂತರ ಆ ಊರಿನ ಯಾವುದೇ ಜನರಿಗೂ ಕೂಡ ತೊಂದರೆ ಆಗಬಾರ್ದು, ಅಲ್ಲಿ ಜನರು ತುಂಬಾನೇ ತೊಂದರೆಗಳನ್ನ ಫೇಸ್ ಮಾಡಿದ್ದಾರೆ ಈ ಮೇರಿ ಅನ್ನೋ ಒಂದು ಆತ್ಮಗಳಿಂದ. ಸೊ ಯಾಕಂದ್ರೆ ಇದು ಪ್ರೇತಾತ್ಮ ಆಗಿ ತಿರುಗ್ತಾ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಇದನ್ನು ತಗೊಂಡೋಗಿ ಆ ಅವಶೇಷಗಳನ್ನ ತಗೊಂಡೋಗಿ ಆ ಒಂದು ಎಡ್ ಅಂಡ್ ಲೋರೆನ್ ಅವರು 1940s ಅಲ್ಲಿ ಕರೆಕ್ಟ್ ಆಗಿ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಸೊ ಅದಾದ ನಂತರ ಅವರಿನಲ್ಲಿ ಯಾವುದೇ ತರಹದ ಒಂದು ಕೆಟ್ಟ ವಿಷಯಗಳಾಗಲಿ ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ಅಂಡ್ ಈ ವಿಷಯವನ್ನು ರಿಯಲ್ ಆಗಿ ಬೇಸ್ ಮಾಡಿನೇ ಅವರ ಒಂದು ಲೈಫ್ನಲ್ಲಿ ಏನೆಲ್ಲ ಆಗಿತ್ತು ಎಡ್ ಅಂಡ್ ಲೋರೆನ್ ಅವರ ಬೇಸ್ ಲೈಫಲ್ಲಿ ಅಂತ ಬೇಸ್ ಮಾಡಿನೇ ಈ ನನ್ನ ಅನ್ನೋ ಒಂದು ಫಿಲ್ಮ್ನ ಕೂಡ ತೆಗೆದಿದ್ದಾರೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಗೋಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನ ನೀವು ನೋಡಿದ್ದೀರಾ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೂಡ ಈ ಥರ ಒಂದು ಸ್ಟೋರೀಸ್ಗೆ ತುಂಬಾ ಇಷ್ಟ ಆಗಿದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಟೇಕ್ ಕೇರ್ ಆಫ್ ಯು ಆಲ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.